ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಪ್ಪಮ್. ಇವತ್ತು ನಾನು ಇಡಿಯಪ್ಪಂ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ಕೇರಳ ಮತ್ತು ತಮಿಳ್ನಾಡು ಕಡೆ ಒಂದು ಫೇಮಸ್ ಆಗಿರುವಂಥ ಬ್ರೇಕ್ಫಾಸ್ಟ್ ರೆಸಿಪಿ. ಕರ್ನಾಟಕದಲ್ಲೂ ಇದನ್ನು ಮಾಡ್ತಾರೆ, ಅಕ್ಕಿ ಶಾವಿಗೆ, ಒತ್ತು ಶಾವಿಗೆ ಅಂತ ಹೇಳ್ತಾರೆ. ಮಾಡುವ ಮೆಥಡ್ ಎರಡರಲ್ಲೂ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಸೊ ಬನ್ನಿ, ಇವತ್ತು ನಾವು ಇಡಿಯಪ್ಪಂ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಪ್ಯಾನಲ್ಲಿ 2 ಕಪ್ ನೀರು ತಗೊಳ್ತಾ ಇದ್ದೀನಿ. ಇದರಲ್ಲಿ 1 ಸ್ಪೂನಷ್ಟು ಉಪ್ಪು ಮತ್ತು 1 ಸ್ಪೂನಷ್ಟು ಎಣ್ಣೆ ಹಾಕಿ ಒಂದ್ಸತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನೀರನ್ನು ಕುದಿಯೋಕೆ ಬಿಡಿ. ನೀರು ಚೆನ್ನಾಗಿ ಕುದ್ದ ನಂತರ ಫ್ಲೇಮ್ನ ಸಿಮ್ ಮಾಡಿ ಇದರಲ್ಲಿ ಇವಾಗ 1 ಕಪ್ ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀರೆಲ್ಲ ಅಬ್ಸಾರ್ಬ್ ಮಾಡಿಕೊಂಡು ಇದು ಗಟ್ಟಿ ಆಗೋವರೆಗೂ ನಾವು ಮಿಕ್ಸ್ ಮಾಡ್ತಾನೇ ಇರಬೇಕು, ಗಂಟುಗಳಾಗಬಾರ್ದು. ಮಿಕ್ಸ್ ಮಾಡ್ತಾನೇ ಇರಿ ಕಂಟಿನ್ಯೂಸ್ಲಿ. ನೋಡಿ, ಇದು ಇವಾಗ ಗಟ್ಟಿಯಾಗಿದೆ. ಇವಾಗ ಸ್ಟೌವ್ ಆಫ್ ಮಾಡಿ ಇದನ್ನು ಮುಚ್ಚಿ ಒಂದು 5-10 ನಿಮಿಷ ಇದನ್ನ ಆರೋದಕ್ಕೆ ಬಿಡಿ. 10 ನಿಮಿಷದ ನಂತರ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಕೈನ ಒದ್ದೆ ಮಾಡಿಕೊಂಡು ಇದನ್ನು ಸಾಫ್ಟ್ ಆಗೋವರೆಗೂ ನಾವು ಚೆನ್ನಾಗಿ ನಾದ್ಕೊಳ್ಬೇಕು. ಹಿಟ್ಟು ಕಂಪ್ಲೀಟಾಗಿ ಆರೋದಕ್ಕೆ ಬಿಡಬೇಡಿ, ತುಂಬ ಬಿಸಿ ಇರುತ್ತೆ. ಸೊ ಸ್ವಲ್ಪ ಆರಿದ ನಂತರ ನಿಮ್ಗೆ ಅದನ್ನು ಮುಟ್ಟಿ ನಾದ್ಕೊಳ್ಳೋಕ್ಕಾಗೋಷ್ಟು ಹೀಟ್ ಇದ್ದಾಗಲೇ ನೀವು ಅದನ್ನು ನಾದ್ಕೊಂಡ್ಬಿಡಿ. ಇದಕ್ಕೆ ಬೇಕಾಗಿರೋ ನೀರು ಕೂಡ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಅಥವಾ ಆದಷ್ಟು ಫೈನ್ ಕ್ವಾಲಿಟಿ ಅಕ್ಕಿ ಹಿಟ್ಟನ್ನೇ ಬಳಸಿ, ಅದರಿಂದ ಇಡಿಯಪ್ಪಂ ಚೆನ್ನಾಗಿ ಬರುತ್ತೆ. ನಿಮಗೆ ನಾದ್ಕೊಂಡಾಯ್ತು, ಸ್ವಲ್ಪ ಎಣ್ಣೆ ಸವರಿ ಮುಚ್ಚಿ ಇಡಿ ಇದನ್ನು, ಇಲ್ಲ ಅಂದರೆ ಇದು ಒಣಗಿಬಿಡುತ್ತೆ. ಹಿಟ್ಟು ಒಣಗಿಬಿಟ್ರೆ ಇಡಿಯಪ್ಪಂ ಕಂಟಿನ್ಯೂಸ್ ಆಗಿ ಬರಲ್ಲ, ಮಧ್ಯೆ ಮಧ್ಯೆ ಬ್ರೇಕ್ ಆಗಿಬಿಡುತ್ತೆ. ನೆಕ್ಸ್ಟ್ ಈ ಥರ ಒಂದು ಚಕ್ಲಿ ಪ್ರೆಸ್ನ ತಗೊಂಡು ಒಳಗಡೆ ಎಲ್ಲ ಎಣ್ಣೆ ಸವರಬೇಕು. ನೋಡಿ, ಇದೇ ಇಡಿಯಪ್ಪಂ ಅಚ್ಚು, ತುಂಬ ಹೋಲ್ಸ್ ಇರುತ್ತೆ ಇದರಲ್ಲಿ. ಇದಕ್ಕೂ ಸ್ವಲ್ಪ ಎಣ್ಣೆ ಸವರಿ ಇದನ್ನ ಪ್ರೆಸ್ ಒಳಗಡೆ ಹಾಕ್ಕೊಳ್ಳಿ. ನಂತರ ಮಾಡಿಟ್ಕೊಂಡಿರೋ ಹಿಟ್ಟನ್ನ ಪ್ರೆಸ್ ಒಳಗಡೆ ತುಂಬಿ ಮುಚ್ಚಿ ಇದನ್ನು ನಾನು ಮೇಲ್ಗಡೆಯಿಂದ ತಿರುಗಿಸ್ಬೇಕು. ಸೊ ಅದಕ್ಕೆ ನಾನು ಇದನ್ನು ಫುಲ್ ಫಿಲ್ ಮಾಡಿಕೊಂಡ್ರೂ ನಡೆಯುತ್ತೆ. ನೀವು ಪ್ರೆಸ್ಸಿಂಗ್ ಟೈಪ್ ಯೂಸ್ ಮಾಡಿಕೊಂಡ್ರೆ ಮುಕ್ಕಾಲಷ್ಟು ಮಾತ್ರನೇ ಹಾಕ್ಕೊಂಡು ಪ್ರೆಸ್ ಮಾಡ್ಕೊಳ್ಳಿ. ನಂತರ ಇಡ್ಲಿ ಪ್ಲೇಟ್ನ ತಗೊಂಡು ಎಣ್ಣೆ ಸವರಿ ಸವರಿದ ನಂತರ ಇಡಿಯಪ್ಪಂನ ಪ್ರೆಸ್ ಮಾಡಿ ಈ ರೀತಿಯಲ್ಲಿ ಲೇಯರ್ ಮೇಲೆ ಲೇಯರ್ ಒತ್ತಿ. ತುಂಬ ದಪ್ಪ ಮಾಡ್ಕೊಳ್ಬಾರ್ದು, ಇಷ್ಟಿದ್ರೆ ಸಾಕು. ಮಾರ್ಕೆಟಲ್ಲಿ ಇಡಿಯಪ್ಪಂ ಪ್ಲೇಟ್ಸ್ ಅಂತಲೇ ಸಿಗುತ್ತೆ, ತಟ್ಟೆ ಇಡ್ಲಿ ಪ್ಲೇಟ್ಸ್ಗಿಂತನೂ ಸ್ವಲ್ಪ ದೊಡ್ಡದಿರುತ್ತೆ ಅದು. ಅದರಲ್ಲಿ ಮಾಡಿಕೊಂಡ್ರೆ ತುಂಬ ದೊಡ್ಡದಾಗಿ ಬರುತ್ತೆ ಇಡಿಯಪ್ಪಂ, ಬಟ್ ಅದು ಎಲ್ಲರ ಹತ್ರನೂ ಇರಲ್ಲ, ಅದಕ್ಕೆ ಇಡ್ಲಿ ಪ್ಲೇಟ್ಸಲ್ಲೇ ತೋರಿಸ್ತಾ ಇದ್ದೀನಿ. ಈ ಥರ ಎಲ್ಲ ಇಡ್ಲಿ ಪ್ಲೇಟ್ಸ್ ಮೇಲೂ ಒತ್ತಿದ ಮೇಲೆ ನಂತರ ಇದನ್ನು ನಾವು ಇಡ್ಲಿ ಕುಕ್ಕರಲ್ಲಿ ಇಟ್ಬಿಟ್ಟು 3-5 ನಿಮಿಷ ಸ್ಟೀಮ್ ಮಾಡಿಕೊಂಡ್ರೆ ಸಾಕು. ಇದು ತುಂಬ ಸಣ್ಣ ಇರೋದ್ರಿಂದ ಬೇಗ ಬೆಂದ್ಬಿಡುತ್ತೆ, ಅದಕ್ಕೆ 3-5 ನಿಮಿಷ ಸಾಕು. ನೋಡಿ, ಇದು ಇವಾಗ ರೆಡಿಯಾಗಿದೆ. ನೀವು ಈ ಥರ ಮುಟ್ಟಿ ನೋಡಿದ್ರೆ ಕೈಗೆ ಅಂಟ್ಕೊಳ್ಳಲ್ಲ ಅದು. ಇದನ್ನು ಜನರಲ್ಲಿ ಬಿಸಿ ಬಿಸಿಯಾಗಿರುವಾಗಲೇ ತಿಂದ್ರೇ ಚೆನ್ನಾಗಿರುತ್ತೆ, ಆರಿದ ನಂತರ ಅಷ್ಟೊಂದು ಚೆನ್ನಾಗಿರಲ್ಲ. ಸೊ ಇದನ್ನು ನೀವು ಕಡಲೆಕರಿ, ವೆಜ್ ಕುರ್ಮಾ ಅಥವಾ ವಡಾ ಕರಿ ಜೊತೆ ಸರ್ವ್ ಮಾಡಿ ಎಂಜಾಯ್ ಮಾಡಿ. ಇದನ್ನು ನೀವು ಒಮ್ಮೆ ಟ್ರೈ ಮಾಡಿ ಮತ್ತು ನಿಮ್ಗೆ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಮರೀದಿ ತಿಳಿಸಿ. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಮೀಟ್ ಮಾಡೋಣ. ಥ್ಯಾಂಕ್ ಯು.